ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿಗೆ ಹೋಗೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇವತ್ತು ನಾವು ಬಾಯಿಗೆ ರುಚಿ ಕೊಡುವಂತಹ ಖಾರ ಖಾರವಾಗಿರುವಂತಹ ಮತ್ತು ಹುಳಿ ಉಪ್ಪು ಖಾರ ಹದವಾಗಿ ಇರುವಂತಹ ಒಂದು ಚಟ್ನಿನ ಮಾಡಿ ಕೊಡೋದು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಚಪಾತಿಗೆ ರೊಟ್ಟಿಗೆ ಮತ್ತು ಬಿಸಿ ಅನ್ನದ ಜೊತೆಗಂತೂ ಸೂಪರಾಗಿರುತ್ತೆ ಹಾಗಿದ್ರೆ ಈ ಚಟ್ನಿ ನಿಮಗೆ ಎರಡು ರೀತಿಯಲ್ಲಿ ಮಾಡ್ಬೋದು ಹಣ್ಣಾಗಿರುವಂತಹ ಹಸಿಮೆಣಸಿನ್ಕಾಯಿ ಸಿಗುತ್ತೆ ಸೊ ಅಥವಾ ಕಲರಲ್ಲಿನೇ ಸ್ವಲ್ಪ ರೆಡ್ಡಾಗಿರುವಂತಹ ಮೆಣಸಿನ್ಕಾಯಿ ಇರುತ್ತೆ ಆ ಮೆಣಸಿನ್ಕಾಯಿಂದ ಇವತ್ತು ನಾನು ಈ ಕೆಂಪು ಮೆಣಸಿನ್ಕಾಯಿ ಚಟ್ನಿಯನ್ನು ಮಾಡ್ತಾ ಇದ್ದೀನಿ ಈ ಚಟ್ನಿಗೆ ನಾನು ಕೆಂಪು ಮೆಣಸಿನ್ಕಾಯಿಗಳನ್ನು ಹುರ್ಕೋತಾ ಇದ್ದೀನಿ ಒಣ ಮೆಣಸಿನ್ಕಾಯಿಂದ ನೀವು ಈ ಚಟ್ನಿಯನ್ನು ಮಾಡೋದಾದರೆ ಹಿಂದಿನ ದಿನವೇ ಸ್ವಲ್ಪ ಬಿಸಿ ನೀರಲ್ಲಿ ಈ ಒಣ ಮೆಣಸಿನ್ಕಾಯಿಗಳನ್ನು ನೆನೆಯೋದಕ್ಕೆ ಬಿಡಬೇಕಾಗತ್ತೆ ಸೊ ಮಾರ್ನಿಂಗ್ ಈ ಚಟ್ನಿಯನ್ನು ನೀವು ಇದೇ ಸೇಮ್ ಮೆಥಡನ್ನು ಫಾಲೋ ಮಾಡಿ ಮಾಡ್ಕೋಬಹುದಾಗಿರುತ್ತೆ ಸೊ ಕೆಂಪು ಮೆಣಸಿನ್ಕಾಯಿಗಳನ್ನು ಇವಾಗ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಹುರ್ಕೊಳ್ಳುವಾಗ ಎಣ್ಣೆ ಹಾಕೋದು ಬೇಡ ಸೊ ಫೈನಲ್ಗೆ ಬೇಕಿದ್ರೆ ನೀವು ಎಣ್ಣೆಯನ್ನು ಹಾಕೋಬಹುದು ಸೊ ಇವಾಗ ಚೆನ್ನಾಗಿ ಹುರಿದಾದ ನಂತರ ಇದನ್ನು ಒಂದು ತಟ್ಟೆಗಿಟ್ಟು ನಾನು ಅದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಸೊ ಕೆಂಪು ಮೆಣಸಿನ್ಕಾಯಿಗಳನ್ನ ಈಗ ಒಂದು ಜಾರ್ನ ತಗೊಳ್ಳಿ ಜಾರ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೆಲ್ಲವನ್ನು ಹಾಕಿ ನೆಕ್ಸ್ಟು ಜೀರಿಗೆ ಕರಿಬೇವು ಕೊತ್ತಂಬರಿಯನ್ನು ಹಾಕಿದ್ರು ಕೂಡ ಅದರದ್ದು ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ಅದೇ ರೀತಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ನಾನು ತಗೊಂಡಿದ್ದೀನಿ ಇನ್ನು ಹುಣಸೆ ರಸ ಈ ಕೆಂಪು ಮೆಣಸಿನ್ಕಾಯಿ ಚಟ್ನಿಗೆ ಮೇನಾಗಿ ನೀವು ಬೆಲ್ಲ ಮತ್ತು ಹುಣಸೆ ರಸ ಸೊ ಇದರಲ್ಲಿ ಯಾವುದಾದ್ರೂ ಒಂದು ಕಮ್ಮಿ ಆದರೂ ಕೂಡ ಟೇಸ್ಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಆದ ಕಾರಣದಿಂದ ಸ್ವಲ್ಪ ನೋಡಿಕೊಂಡು ನೀವು ಹಾಕಬೇಕಾಗತ್ತೆ ಬೆಲ್ಲವನ್ನು ಮತ್ತು ಹುಣಸೆ ರಸವನ್ನು ಚೆನ್ನಾಗಿ ಹಾಕಿದ್ರಿ ಅಂತಂದರೆ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಒಂದು ವಾರದವರೆಗೂ ನಾರ್ಮಲ್ ವೆದರಲ್ಲಿನೂ ಕೂಡ ಒಂದು ವಾರದವರೆಗೂ ಚೆನ್ನಾಗಿರುತ್ತೆ ಸೊ ಈ ಚಟ್ನಿಯನ್ನು ನೀವು ಒಂದೊಂದು ತಿಂಗಳದವರೆಗೂ ಫ್ರಿಜ್ಜಲ್ಲಿ ಕೂಡ ಇಟ್ಟು ಬಳಸ್ಕೋಬೋದಾಗಿದೆ ಸೊ ಇವಾಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ಚೆನ್ನಾಗಿ ರುಬ್ಕೋಬೇಕು ಸೊ ನೀರನ್ನು ಹಾಕೋಬೇಡಿ ಸ್ವಲ್ಪನೇ ರುಬ್ಬಿದಾದ ನಂತರ ಸ್ವಲ್ಪ ಉಪ್ಪು ಖಾರ ಹುಳಿ ಚೆನ್ನಾಗಿದೆನ ಅಂತ ನೋಡಿದಾದ ನಂತರ ಅದರಲ್ಲಿ ಏನಾದರೂ ಸ್ವಲ್ಪ ಕಮ್ಮಿ ಇತ್ತು ಅಂದರೆ ಆವಾಗಲೇ ಹಾಕಿ ತುಂಬ ರುಬ್ಬಿದಾದ ನಂತರ ಹಾಕಿದ್ವಿ ಅಂದರೆ ಟೇಸ್ಟ್ ಕೂಡ ಸರಿಯಾಗಿ ಬರಲ್ಲ ಇವಾಗ ರುಬ್ಬಿದಾದ ನಂತರ ನೀವು ನೋಡ್ತಾ ಇರ್ಬೋದು ಸೊ ಸ್ಮೂತ್ ಪೇಸ್ಟ್ ರೆಡಿಯಾಗಿದೆ ಸೊ ಚಟ್ನಿ ಈಗ ಏಕ್ದಮ್ ಸವಿಯೋದಕ್ಕೆ ಸಿದ್ಧ ಆಗಿದೆ ಸೂಪರಾಗಿ ಕಾಣಿಸ್ತಿದೆ ಕಲರ್ಫುಲ್ ಆಗಿದೆ ಇದಂತೂ ನನಗೆ ತುಂಬಾ ಇಷ್ಟ ಅದು ಬೇರೆ ನಮ್ಮ ಅತ್ತೆ ಮಾಡಿರೋದು ಅವರಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಇದರಲ್ಲಿ ಅದಕ್ಕೆ ಮತ್ತು ಯಾವುದೇ ರೀತಿಯಾದಂಥ ನಾನು ಸಪ್ರೇಟಾಗಿ ನೀರನ್ನು ಹಾಕಿಲ್ಲ ಸೊ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಹುಣಸೆ ರಸದ್ರೊಳಗಡೆನೇನು ರೆಡಿ ಆಗಬೇಕಾಗತ್ತೆ ಸೊ ಸೂಪರಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮೂಲಕ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ